Galaya, galaya, geluve na madaya. Galaya, galaya, geluve na madaya. E gittare yenu jotaya giruwa hige yendendu. Galaya, galaya, geluve na madaya. E gittare yenu jotaya giruwa hige yendendu. ನಗುತ್ತಲಿ ಹರಿಸುವ ನಾವು ಹೊಳೆ ನಕ್ಕರೆ ಇಲ್ಲ ಮನಸ್ಸಲ್ಲಿ ಕೊಳೆ ಸುರಿಯಲ್ಲಿ ದಿನವೂ ಪ್ರೀತಿಯ ಮಳೆ ಇರಲಿ ಮುಖದಲ್ಲಿ ರಾಜನ ಕಳೆ ನಗುತ್ತಲಿ ಹರಿಸುವ ನಾವು ಹೊಳೆ ನಕ್ಕರೆ ಇಲ್ಲ ಮನಸ್ಸಲ್ಲಿ ಕೊಳೆ ಸುರಿಯಲ್ಲಿ ದಿನವೂ ಪ್ರೀತಿಯ ಮಳೆ ನಮಗೆ 108 ಕಮಿಟ್ಮೆಂಟ್ ಡೈಲಿ ಇತ್ತದೆ ನಾನೇ ಲೈಫ್ ಡೀಲ್ ಮಾಡು ಫೈನಲ್ ಆಗಿ ಸಾಯೋದೆ ಮೊದಲು ಸ್ಟಾರ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಫಾಸ್ಟ್ ಆಗಿ ಸ್ವಲ್ಪ ಸ್ಲೋ ಆಗಿದ್ರು ಎಂಗೋ ಲೈಫ್ ಮ್ಯಾನೇಜ್ ಆಗುತ್ತೆ ಓವರ್ ಸ್ಪೀಡ್ ಹೋದ್ರೆ ಕನ್ಫರ್ಮ್ ಆಗಿ ಡ್ಯಾಮೇಜ್ ಆಗುತ್ತೆ ಇನ್ನು ಹೇಳ್ತಾ ಹೋದ್ರೆ ಮುಗಿಸೋದಕ್ಕೆ ನಾಳೆ ಆಗುತ್ತೆ ಇದು ಒಂದು ವರ್ಲ್ಡ್ ಫೇಮಸ್ ಬುಕ್ ಆಗುತ್ತೆ ಗೆಳೆಯ ಗೆಳೆಯ ಗೆಲುವೆ ನಮ್ಮ ದಯ್ಯ ಹೇಗಿದ್ದರೆ ಏನು ಜೊತೆಯಾಗಿರುವ ಹೀಗೆ ಎಂದೆಂದು ಗೆಳೆಯ ಗೆಳೆಯ ಗೆಲುವೆ ನಮ್ಮ ದಯ್ಯ ಹೇಗಿದ್ದರೆ ಏನು ಜೊತೆಯಾಗಿರುವ ಹೀಗೆ ಎಂದೆಂದು ಕಮಿಟ್ಮೆಂಟ್ ಡೈಲಿ ಇದ್ದದ್ದೆ ನಾನೆ ಲೈಫ್ ಡೀಲ್ ಮಾಡು ಫೈನಲ್ ಆಗಿ ಸಾಯೋದೆ ಮೊದಲು ಸ್ಟಾರ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ಇಷ್ಟ ಆಗುತ್ತೆ ಸ್ವಲ್ಪ ಸ್ಲೋ ಆಗಿದ್ರು ಎಂಗೋ ಲೈಫ್ ಮ್ಯಾನೇಜ್ ಆಗುತ್ತೆ ಓವರ್ ಸ್ಪೀಡ್ ಹೋದ್ರೆ ಕನ್ಫರ್ಮ್ ಆಗಿ ಡ್ಯಾಮೇಜ್ ಆಗುತ್ತೆ ಇನ್ನು ಹೇಳ್ತಾ ಹೋದ್ರೆ ಮುಗಿಸೋದಕ್ಕೆ ನಾಳೆ ಆಗುತ್ತೆ ಇದು ಒಂದು ವರ್ಲ್ಡ್ ಫೇಮಸ್ I am Asha. I am studying in 10th standard. I want to score more than 90% and I want to become science lecturer. ನನ್ನ ಹೆಸರು ಗಿರೀಶ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದೇನೆ. ಮೊದಲನಾಗಿ ನಾನು ಏನು ಹೇಳ್ಬೇಕಂದ್ರೆ ನಾನು ಈ ಶಾಲೆಯಲ್ಲಿ ಓದಿದ ನನಗೆ ತುಂಬ ಹೆಮ್ಮೆಯ ಸಂಗತಿ. ನಾನು ಫಸ್ಟು ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂತಂದರೆ ಇಂಥ ಒಳ್ಳೆಯ ಶಾಲೆಗೆ ಸೇರಿಸಿದ್ದಕ್ಕೆ. ಏನೇ ಇರಲಿ, ಈ ಶಾಲೆ ನನಗೆ ಯಾಕೆ ಇಷ್ಟ ಅಂತ ಅಂದರೆ ನನ್ನ ಈ ಶಾಲೆಯಲ್ಲಿ ಒಳ್ಳೆಯ ಗೆಳೆಯರು ಹಾಗೆ ಶಿಕ್ಷಕರಂತದವರು ನಾನು ಪಡೆದಿದ್ದೇನೆ. ಹಾಗೆ ಇನ್ನು ನಮ್ಮ ಶಿಕ್ಷಕರ ಬಗ್ಗೆ ಹೇಳ್ಬೇಕಂತಂದ್ರೆ, ಶಿಕ್ಷಕರು ನಮ್ಮ ಪ್ರತಿ ಹಂತ ಹಂತದಲ್ಲೂ ನಾವು ಯಾವ ರೀತಿ ನಾವು ಮುಂದೆ ಸಾಗಬೇಕು ಮತ್ತೆ ಮುಂದಿನ ದಿನಗಳನ್ನು ಯಾವ ರೀತಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕು ಅನ್ನೋದನ್ನ ಅವ್ರು ಹೇಳ್ಕೊಡ್ತಾರೆ. ಮತ್ತೆ ಇನ್ನು ನಮ್ಮ ಶಾಲೆ ಬಗ್ಗೆ ಹೇಳ್ಬೇಕಂತಂದ್ರೆ, ನಮ್ಮ ಶಾಲೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಿದೆ. ಸ್ಕೂಲ್ ಬಸ್ ಫೆಸಿಲಿಟೀಸ್ ಆಗಿರ್ಲಿ, ಪ್ಲೇ ಗ್ರೌಂಡ್ ಆಗಿರ್ಲಿ, ಲೈಬ್ರರಿ ಆಗಿರ್ಲಿ, ಪ್ರತಿ ಲೈಬ್ರರಿ ಅಂದ್ರೆ ಎಲ್ಲಾರ್ಗೂ ಯಾವ್ಯಾವ ಬುಕ್ಸ್ ಬೇಕೋ ಆ ಬುಕ್ಸ್ ನ ತಗೊಂಡು ಯಾವ ರೀತಿ ಓದ್ಬೇಕು ಅನ್ನೋದು ಹೇಳ್ಕೊಡ್ತಾರೆ. ಹಾಗೆ ಇನ್ನು ನಮ್ಮ ಅಕಾಡೆಮಿಕ್ಸ್ಗಿಂತಲೂ ಕೂಡ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಎರಡಲ್ಲೂ ಭಾಗವಹಿಸಲು ನಮ್ಮ ಶಾಲೆ ಅವಕಾಶ ಮಾಡಿಕೊಟ್ಟೆ. ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಎಂದಾಗ ನಾನು ಪ್ರತಿಭಾ ಕಾರಂಜಿಯ ಡಿಬೇಟ್ ಸ್ಪರ್ಧೆಯಲ್ಲಿ ನಾನು ತಾಲೂಕು ಮಟ್ಟದಲ್ಲಿ ಭಾಗವಹಿಸಿದ್ದು ಈಗಲೂ ನನಗೆ ಇದಾಗುತ್ತೆ. ಮತ್ತೆ ಇನ್ನು ಇದು ನನ್ನ ಕೊನೆಯ ವರ್ಷ. ನಾನು 10 ವರ್ಷಗಳಿಂದ ಸತತವಾಗಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ. ಆ ದಿನಗಳು ಹೇಗೆ ಕಳೆದವು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ದಿನಗಳ ಸವಿ ನೆನಪುಗಳು ನನಗೆ ಈಗಲೂ ಇನ್ನೂ ಕಣ್ಮುಂದೆ ಹಾಗೆ ಬರ್ತವೆ.
ಹಾಗೆ ಇನ್ನು ನಾನು ಹೇಳ್ಬೇಕಂತ ಅಂದ್ರೆ ನಮ್ಮ ಶಾಲೆ ಎವರ್ ಗ್ರೀನ್ ಮತ್ತು ಫೇಮಸ್ ಅಂತ ಹೇಳ್ತೀನಿ. ಎವರ್ ಗ್ರೀನ್ ಅಂತ ಯಾಕಂತ ಅಂದ್ರೆ ಈ ನಮ್ಮ ಸುಂದರ ಪರಿಸರ, ಹಾಗೆ ಎಲ್ಲಾ ಚಟುವಟಿಕೆಗಳು ಭಾಗಿಯಾಗಲು ನಮ್ಮ ಶಾಲೆ ನಮ್ಗೆ ಅವಕಾಶ ಮಾಡಿಕೊಡುತ್ತೆ. ಇನ್ನು ಫೇಮಸ್ ಯಾಕಂತ ಅಂತಂದ್ರೆ ಕಳೆದ ವರ್ಷ 21 ಡಿಸ್ಟಿಂಕ್ಷನ್ ಗಳು ಬಂದವು. ಹಾಗೆ ಈ ಒಂದು ಸುದ್ದಿ ಇಡೀ ತುಮಕೂರಿಗೆ ಬ್ರೇಕಿಂಗ್ ನ್ಯೂಸ್ ಆಯ್ತು. ಅದೇ ನಮ್ಮ ತರಗತಿಯ ವಿದ್ಯಾರ್ಥಿಗಳೆಲ್ಲರೂ ಎಲ್ಲರ ಆಸೆ ಏನಂತಂದ್ರೆ, ಈ ಸಲ ನಮ್ಮ ತರಗತಿಯಲ್ಲಿ 29 ಜನ ಇದ್ದಾರೆ, 29 ಜನ ಡಿಸ್ಟಿಂಕ್ಷನ್ ಬಂದು ಇಡೀ ತುಮಕೂರಿಗೆ ಅಲ್ಲ ಕರ್ನಾಟಕ ರಾಜ್ಯದಂತ ನಮ್ಮ ಶಾಲೆ ಸುದ್ದಿ ಆಗ್ಬೇಕಂತ ನಮ್ಮ ಆಸೆ ಅಂತ ಹೇಳಿ ಈ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿದ ನಮ್ಮ ಸಂಸ್ಥಾಪಕರು ಹಾಗೂ ಕಾರ್ಯದರ್ಶಿಗಳಿಗೆ ಧನ್ಯವಾದಗಳು. ಐ ಕಾಂಟ್ ಫಾರ್ಗೆಟ್ ದಿಸ್ ಡೇ, ಐ ಕಾಂಟ್ ಫಾರ್ಗೆಟ್ ದ ನಾಲೆಡ್ಜ್ ಅಂಡ್ ಐ ಕಾಂಟ್ ಫಾರ್ಗೆಟ್ ದ ಹೋಲ್ ಸ್ಕೂಲ್ ಅಂಡ್ ಐ ಕಾಂಟ್ ಫಾರ್ಗೆಟ್ ದ ಫ್ರೆಂಡ್ಸ್ ಅಂಡ್ ಐ ಕಾಂಟ್ ಫಾರ್ಗೆಟ್ ದ ಟೀಚರ್ಸ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. Hi, I'm Naina. I'm studying in 10th standard. I want to score 90 above marks in SSLC examination. My ambition is becoming an IAS officer in future. ನನ್ನ ಹೆಸರು ಮಹೇಶ್. 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಆಸೆ ಏನೆಂದರೆ 10ನೇ ತರಗತಿಯಲ್ಲಿ 90% ತೆಗೆಯಬೇಕೆಂಬ ಆಸೆ. ಹಾಗೆ ನನ್ನ ಜೀವನದ ಗುರಿ IAS ಅಧಿಕಾರಿ ಆಗಬೇಕು ಎಂಬ ಆಸೆ. ನನ್ನ ಹೆಸರು ರಿಷಭ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು SSLC ಪರೀಕ್ಷೆಯಲ್ಲಿ 90% ಗಳಿಸಿ ನನ್ನ ತಂದೆ ತಾಯಿಯರಿಗೆ ಒಳ್ಳೆ ಕೀರ್ತಿಯನ್ನು ತರಬೇಕೆಂದು ಬಯಸುತ್ತೇನೆ. ನಾನು ನನ್ನ ಜೀವನದಲ್ಲಿ ಡಾಕ್ಟರ್ ಆಗಬೇಕೆಂದು ಬಯಸುತ್ತೇನೆ. ನನ್ನ ಹೆಸರು ಶಿಲ್ಪಶ್ರೀ. ನಾನು 10ನೇ ತರಗತಿಯ ವಿದ್ಯಾರ್ಥಿನಿ. ನಾನು ಈ ಶಾಲೆಯಲ್ಲಿ 1ನೇ ತರಗತಿಯಿಂದ ವ್ಯಾಸಂಗ ಮಾಡುತ್ತಾ ಬಂದಿದ್ದೇನೆ. ಇಲ್ಲಿಯವರೆಗೂ ಓದಲು, ಬರೆಯಲು, ಶಿಸ್ತು ಕಲಿಯಲು, ಮನರಂಜನೆಗೆ ಸ್ಫೂರ್ತಿ ನೀಡಲು ನಮ್ಮ ಶಿಕ್ಷಕರು ಹಾಗೂ ನಮ್ಮ ಶಾಲೆ ನಮಗೆ ಮಾರ್ಗದರ್ಶನವನ್ನು ನೀಡಿದೆ. ಈ ವರ್ಷದಲ್ಲಿಯೂ ಉತ್ತಮ ಫಲಿತಾಂಶ 95% ಅಧಿಕ ಅಂಕ ಪಡೆದು ಶಾಲೆಗೆ, ನನ್ನ ಶಿಕ್ಷಕರಿಗೆ, ನನ್ನ ತಂದೆ ತಾಯಿಯವರಿಗೆ ಕೀರ್ತಿ ತರುವೆನೆಂದು ಹೇಳಲು ಬಯಸುತ್ತೇನೆ. My name is Kusuma. I am studying in 10th standard. I want to score above 90% in my SSLC examination. My ambition is to become an engineer. I am Aisha Tabasum. I am studying in 10th standard. I want to score above 90% in my SSLC examination. My ambition is to become doctor. My name is Priyanka. I am studying in 10th standard. I want to score above 90%. My ambition is to become doctor. My name is Balaji D. I am studying in 10th standard. My goal is to score more than above 90%. My lifetime goal is to become a mechanical engineer. I am Bhumika. I am studying in 10th standard. I want to score above 90% in SLC board examination. My ambition is to become doctor. Hello, my name is Shoaib Pasha. I am studying in 10th standard. My goal is to score about 95%. Above 95% and my goal in my life is to become a robotic engineer. I am Gaganapati. I am studying in 10th standard. I want to score above 95% in SSLC examination. My ambition is to become a doctor. ನನ್ನ ಹೆಸರು ಕುಶಾಲ್ ಎಮ್ಎ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಆಸೆ ಏನೆಂದರೆ 98% ಮೇಲೆ ಅಂಕಗಳನ್ನು ಈ ವರ್ಷ ತೆಗೆಯಬೇಕೆಂದು. ನನ್ನ ಜೀವನದ ಆಸೆ ಏನೆಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು. ನನ್ನ ಹೆಸರು ಲಕ್ಷ್ಮಿ ಪಿಜಿ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನಗೆ ಕ್ರೀಡೆ ಎಂದರೆ ತುಂಬ ಇಷ್ಟ. ಅದರಲ್ಲಿಯೂ ಗುಂಡು ಎಸೆತ ಎಂದರೆ ತುಂಬ ಇಷ್ಟ. ಕಳೆದ 5 ವರ್ಷಗಳಿಂದ ನಾನು ರಾಜ್ಯಮಟ್ಟದಲ್ಲಿ ಸತತವಾಗಿ ಆಗಿ ಬಂದಿದ್ದೇನೆ. ಈ ವರ್ಷ ನಡೆದ ರಾಜ್ಯಮಟ್ಟ ಅಥ್ಲೆಟಿಕ್ಸ್ನಲ್ಲಿ ಗುಂಡು ಎಸೆತದಲ್ಲಿ 4ನೇ ಸ್ಥಾನವನ್ನು ಪಡೆದಿದ್ದೇನೆ. ನಮ್ಮ ಶಾಲೆ ಜೋಸೆಫ್ ಶಾಲೆ ಹಾಗೂ ನಮ್ಮ ತುಮಕೂರನ್ನು ಪ್ರತಿನಿಧಿಸುತ್ತಿದ್ದೇನೆ. ನಮ್ಮ ಈ ಶಾಲೆಯಲ್ಲಿ ನಮಗೆ ವಿಶಾಲವಾದ ಮೈದಾನವನ್ನು, ಅದರಲ್ಲಿಯೂ ಎಲ್ಲ ಕ್ರೀಡೆಗಳನ್ನು ಆಡುವ ಸೌಲಭ್ಯವನ್ನು ಒದಗಿಸಿದ್ದಾರೆ. ಹಾಗೆ ನಮ್ಮ ಶಾಲೆಯಲ್ಲಿ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ನಡೆಸಿದ್ದಾರೆ. ಅದರಲ್ಲಿ ನಾನು ಭಾಗವಹಿಸಿ ಹಲವಾರು ಬಹುಮಾನಗಳನ್ನು ಪಡೆದಿದ್ದೇನೆ. ಆಗುತ್ತದೆ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಸಂಸ್ಥಾಪಕರಾದ ಶ್ರೀಯುತ ಲ್ಯಾನ್ಸಿ ಎಚ್ ಪಾಯಸ್ ಮತ್ತು ನಮ್ಮ ಕಾರ್ಯದರ್ಶಿಗಳಾದ ಸುಜಯ್ ಪಾಯಸ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. My name is Madhushree. I am studying in 10th standard. I have to score above 95% in SSLC examination. I have to become an engineer. ನನ್ನ ಹೆಸರು ಮನೋಜ್ ಗಡೇಚೆ. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೀನಿ. ನನ್ನ ಆಸೆ 10ನೇ ತರಗತಿಯಲ್ಲಿ 90% ತೆಗೆಯಬೇಕೆಂದು. ನನ್ನ ಜೀವನದ ಗುರಿ ಪೊಲೀಸ್ ಆಗಬೇಕೆಂದು. ನನ್ನ ಹೆಸರು ಮನೋಜ್ ಗೌಡ ಕೆ ಆರ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಗುರಿ ಏನೆಂದರೆ ನಾನು 10ನೇ ತರಗತಿಯಲ್ಲಿ 95% ಹೆಚ್ಚು ಅಂಕ ಗಳಿಸುವುದು. ನನ್ನ ಜೀವನದ ಆಸೆ ಎಂದರೆ ನಾನು ಚಾರ್ಟೆಡ್ ಅಕೌಂಟೆಂಟ್.
ನನ್ನ ಹೆಸರು ಪುನೀತ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ನನ್ನ ಆಸೆ ನಾನು 95 ಹೆಚ್ಚು ಅಂಕಗಳನ್ನು ತೆಗೆ 95 ಹೆಚ್ಚು ಅಂಕಗಳನ್ನು ತೆಗೆಯಬೇಕು ಎಂದು ನನ್ನ ತಂದೆ ತಾಯಿಗೆ ಕೀರ್ತಿಯನ್ನು ತರಬೇಕು ಎಂಬ ಆಸೆ. ನನ್ನ ಜೀವನದ ಗುರಿ ಡಾಕ್ಟರ್ ಆಗಬೇಕು. I am Ramya. I am studying 10th standard in St. Joseph Public School. I want to become a teacher. I want to score above 90%. ನನ್ನ ಹೆಸರು ರಂಜಿತ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಆಸೆ ಏನೆಂದರೆ ನಾನು 10ನೇ ತರಗತಿಯಲ್ಲಿ 95% ಅಧಿಕ ತೆಗೆಯಬೇಕು ಎಂದುಕೊಂಡಿದ್ದೇನೆ ಮತ್ತು ನನ್ನ ಮುಂದೆ ಜೀವನದಲ್ಲಿ IPS ಅಧಿಕಾರಿ ಆಗಬೇಕೆಂದುಕೊಂಡಿದ್ದೇನೆ. ನನ್ನ ಹೆಸರು ಸಾಹಸಿಸ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಆಸೆ SSLC % ತೆಗೆಯಬೇಕೆಂದು ಮತ್ತು ನನ್ನ ಜೀವನದ ಆಸೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಆಗಬೇಕೆಂದು. ನನ್ನ ಹೆಸರು ಶ್ರೀಲೋಕ್. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಪರೀಕ್ಷೆಯಲ್ಲಿ 91% ಮೇಲೆ ತೆಗಿಬೇಕೆಂದು ಇಚ್ಛಿಸಿದ್ದೇನೆ. ನನ್ನ ಜೀವನದ ಗುರಿ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಬೇಕೆಂದು. I am Archana. I am studying in 10th standard. I want to score 90 above in SSLC examination. And my ambition want to become engineer. ನಾನು 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು 95% ಅಂಕಗಳನ್ನು ಗಳಿಸಬೇಕೆಂದಿದ್ದೇನೆ. ನನ್ನ ಗೋಲ್ ಮೆಕ್ಯಾನಿಕಲ್ ಇಂಜಿನ್ ಆಗಬೇಕು. ನಮ್ಮ ಸ್ನೇಹವಿದು ಇರಲಿ ಶಾಶ್ವತ.